ಶ್ರೀರಾಮ ಸಮರ್ಥ. ಹರಿಹರರಲ್ಲಿ ಭೇದವೆಣಿಸಬಾರದು. ಸಾಂಗ್ಲಿಯಲ್ಲಿ ವಿಷ್ಣುಪಂತ್ ನಗರ್ಕರ್ ಎಂಬ ಒಬ್ಬ ಪೋಸ್ಟ್ ಮಾಸ್ತರ್ರಿದ್ದರು. ಅಲ್ಲಿ ಅವರ ಮನೆ ಮಾರು ಇದ್ದು ಅವರ ಪರಿಸ್ಥಿತಿ ಉತ್ತಮವಾಗಿತ್ತು. ವಿಷ್ಣುಪಂತರು ಆಚರಣೆಯಿಂದ ಸದಾಚಾರಿಗಳಾಗಿದ್ದರಲ್ಲದೆ ಅತ್ಯಂತ ಭಾವಿಕರಾಗಿದ್ದರು. ಅವರಿಗೆ ಶ್ರೀ ಶಂಕರನ ಮೇಲೆ ವಿಲಕ್ಷಣ ಪ್ರೇಮವಿತ್ತು. ಅವರು ಬೆಳಿಗ್ಗೆ ಎದ್ದು ಸ್ನಾನ, ಸಂಧ್ಯಾ, ಪಾರ್ಥಿವ ಪೂಜೆ, ಶಿವಲೀಲಾಮೃತ ಪಾಠ ಇತ್ಯಾದಿ ಕಾರ್ಯಕ್ರಮಗಳನ್ನು ಅನೇಕ ವರ್ಷಗಳವರೆಗೆ ಅತ್ಯಂತ ನಿಷ್ಠೆಯಿಂದ ನಡೆಸುತ್ತಾ ಬಂದಿದ್ದರು. ಅಲ್ಲದೆ ಯಾವಾಗಲೂ ಶಿವನಾಮಸ್ಮರಣೆಯು ನಡೆದಿರುತ್ತಿತ್ತು. ಒಟ್ಟಿನ ಮೇಲೆ ಪಂತರ ವರ್ತನೆಯು ನೈಷ್ಠಿಕ ಶಿವಭಕ್ತರಿಗೆ ಶೋಭಿಸುವಂತಿತ್ತು. ಆದರೆ ಅವರಲ್ಲಿ ಒಂದು ದೋಷವಿತ್ತು. ಅವರು ವಿಷ್ಣು ಭಕ್ತರನ್ನು ದ್ವೇಷ ಮಾಡುತ್ತಿದ್ದರು. ಯಾವಾಗಲೂ ಶ್ರೀಕೃಷ್ಣನ ಲೀಲೆಗಳ ಚೇಷ್ಟೆ ಮಾಡಿ ಅವನ ಬಗ್ಗೆ ಕುತ್ಸಿತ ಭಾವನೆ ಹೊಂದಿ ನಗುತ್ತಿದ್ದರು ಹಾಗೂ ಶ್ರೀಕೃಷ್ಣ ಭಕ್ತರನ್ನು ಮನಬಂದಂತೆ ನಿಂದೆ ಮಾಡುತ್ತಿದ್ದರು. ಪಂತರು ಒಂದು ದಿವಸ ಪೂಜೆಗೆ ಕುಳಿತುಕೊಂಡಿದ್ದರು. ಪಾರ್ಥಿವ ಪೂಜೆ ಮುಂತಾದವುಗಳನ್ನು ಮುಗಿಸಿ ಧ್ಯಾನ ಮಾಡತೊಡಗಿದರು. ಆಗ ಅವರಿಗೆ ಧ್ಯಾನ ಹತ್ತುವ ಬದಲು ಅವರ ಮನಸ್ಸು ಅತ್ಯಂತ ಆಳವಾದ ತಂದ್ರಾವಸ್ಥೆಗೆ ಹೋಯಿತು ಹಾಗೂ ಮುಂದೆ ವರ್ಣನೆ ಮಾಡಿದ ದೃಶ್ಯ ಕಾಣಿಸಿತು. ಒಂದು ಅರಣ್ಯದಲ್ಲಿ ಅತ್ಯಂತ ಶಾಂತತೆ ಇದ್ದು ಅಕ್ಕಪಕ್ಕ ಫಲಪುಷ್ಪಗಳಿಂದ ತುಂಬಿದ ವೃಕ್ಷ ಬಳ್ಳಿಗಳೂ ಇದ್ದವು. ಹತ್ತಿರದಲ್ಲಿ ಒಂದು ನದಿಯು ಶಾಂತವಾಗಿ ಹರಿಯುತ್ತಿದ್ದು ಅದರ ದಂಡೆಯ ಮೇಲೆ ಅತ್ಯಂತ ಸುಂದರವಾದ ಒಂದು ಶಿವಾಲಯವಿತ್ತು. ಪಂತರು ನದಿಯಲ್ಲಿ ಸ್ನಾನ ಮಾಡಿ ಮಂದಿರಕ್ಕೆ ಹೋಗಿ ಶ್ರೀ ಶಂಕರನನ್ನು ಪೂಜಿಸಲು ಪ್ರಾರಂಭಿಸಿದರು. ಓಂ ಹರ ಹರ ಮಹಾದೇವ್ ಎಂದು ಅವರು ಗಂಧ ಹತ್ತತೊಡಗಿದರು. ಆಗ ಶಿವಲಿಂಗದೊಳಗಿನಿಂದ ಒಮ್ಮೆಲೆ ಶ್ರೀ ಮಹಾರಾಜರು ಪ್ರಕಟರಾದರು. ಅವರನ್ನು ನೋಡಿ ಪಂತರು ಗಾಬರಿಯಾಗಿ ಇವರು ಯಾವ ಸಿದ್ಧ ಪುರುಷರಿರಬಹುದು ಎಂದು ತಮ್ಮ ಮನಸ್ಸಿನಲ್ಲಿಯೇ ವಿಚಾರ ಮಾಡತೊಡಗಿದರು. ಶ್ರೀ ಮಹಾರಾಜರ ಕಾಲುಗಳಲ್ಲಿ ರತ್ನ ಹಿಡಿತ ಖಡಾವುಗಳು, ಕೊರಳಲ್ಲಿ ಕಂಠಿ ಹಾಗೂ ತುಳಸಿಯ ಮಾಲೆ, ಮೈಯಲ್ಲಿ ಭಗವಿ ಕಫನಿ, ಹಣೆಯ ಮೇಲೆ ತ್ರಿಪುಂಡ್ರ, ಒಂದು ಕೈಯಲ್ಲಿ ಕುಬಡಿ ಹಾಗೂ ಇನ್ನೊಂದು ಕೈಯಲ್ಲಿ ತುಳಸಿ ಮಾಲೆ ಇತ್ತು. ಬಾಯಲ್ಲಿ ರಾಮನಾಮದ ಉಚ್ಚಾರ ನಡೆದಿತ್ತು. ಇವರು ಪಂತರ ಕಡೆಗೆ ಅತ್ಯಂತ ಪ್ರೇಮದಿಂದ ನೋಡಿದರು ಹಾಗೂ ಜೈ ಜೈ ರಘುವೀರ ಸಮರ್ಥ ಅಂದರು. ಪಂತರು ಮೊದಲು ಗಾಬರಿಯಾದರೇನೋ ನಿಜ, ಆದರೆ ಶ್ರೀ ಮಹಾರಾಜರ ಪ್ರೇಮಳ ದೃಷ್ಟಿಯಿಂದ ಅವರಿಗೆ ಧೈರ್ಯ ಬಂದಿತು. ಶ್ರೀ ಮಹಾರಾಜರ ಚರಣಗಳ ಮೇಲೆ ಮಸ್ತಕವಿಟ್ಟು ವಂದನೆ ಮಾಡಿದರು ಹಾಗೂ ಕೈಮುಗಿದು ನಿಂತುಕೊಂಡರು. ಆಗ ಶ್ರೀ ಮಹಾರಾಜರು, ವಿಷ್ಣುಪಂತ್, ನೀನು ಶ್ರೀ ಶಂಕರನ ದೊಡ್ಡ ಭಕ್ತನಿರುತ್ತಿ, ಇದು ಉತ್ತಮವೇ. ಆದರೆ ನೀನು ಶ್ರೀಕೃಷ್ಣನ ನಿಂದೆಯನ್ನೇಕೆ ಮಾಡುತ್ತಿ? ಶ್ರೀ ಶಂಕರ ಹಾಗೂ ಶ್ರೀಕೃಷ್ಣ ಇಬ್ಬರೂ ಒಬ್ಬನೇ ಪರಮಾತ್ಮನ ಎರಡು ವ್ಯಕ್ತ ರೂಪರೆಂಬುದು ನಿನಗೆ ಗೊತ್ತಿಲ್ಲವೇ? ಹರಿಹರರಲ್ಲಿ ಭೇದವಿಲ್ಲವೆಂದು ಶ್ರುತಿ ಹಾಗೂ ಸ್ಮೃತಿಗಳು ಹೇಳುತ್ತವೆಯಲ್ಲವೇ? ನೀನು ಇಂದಿನಿಂದ ವಿಷ್ಣು ಭಕ್ತರ ನಿಂದೆ ಮಾಡುವುದನ್ನು ಬಿಟ್ಟುಬಿಡು. ಈ ರೀತಿ ನಿಂದಿಸುವುದರಿಂದ ನಿನ್ನ ಶಿವೋಪಾಸನೆಗೆ ನ್ಯೂನತೆ ಉಂಟಾಗುತ್ತದೆ ಎಂದು ನಿನಗೆ ತಿಳಿಯುವುದಿಲ್ಲ. ಇಂದಿನಿಂದ ನೀನು ಪ್ರತಿ ದಿವಸ ಶಾಲಿಗ್ರಾಮ ಪೂಜೆ ಮಾಡುತ್ತಾ ಹೋಗು. ವಿಷ್ಣುವಿನ ಪೂಜೆ ಮಾಡುವುದರಿಂದ ಶಿವನು ನಿಶ್ಚಿತವಾಗಿ ಪ್ರಸನ್ನನಾಗುತ್ತಾನೆಂಬ ವಿಷಯದಲ್ಲಿ ಎಳ್ಳಷ್ಟು ಸಂಶಯ ಪಡಬೇಡ ಎಂದು ಹೇಳಿದರು. ಶ್ರೀ ಮಹಾರಾಜರ ಈ ಮಾತುಗಳನ್ನು ಕೇಳಿ ಪಂತರ ಕಣ್ಣುಗಳಿಂದ ಒಂದೇ ಸಮನೆ ನೀರು ಹರಿಯತೊಡಗಿದವು. ಅವರು ಶ್ರೀ ಶಂಕರನ ಪೂಜೆಗಾಗಿ ತಂದ ಸಾಹಿತ್ಯದಿಂದ ಶ್ರೀ ಮಹಾರಾಜರ ಪೂಜೆ ಮಾಡಿದರು. ಆಗ ಶ್ರೀ ಮಹಾರಾಜರು ಅವರ ಬೆನ್ನ ಮೇಲೆ ಕೈಯಾಲಿಸಿದರು ಹಾಗೂ ಮತ್ತೆ ನಮ್ಮ ಭೇಟಿಯಾಗುವುದು ಎಂದು ಹೇಳಿ ಅದೃಶ್ಯರಾದರು. ಇಷ್ಟಾಗುವಷ್ಟರಲ್ಲಿ ವಿಷ್ಣುಪಂತರ ತಂದ್ರಾವಸ್ಥೆ ಇಳಿಯಿತು. ಅವರು ಎತ್ತರವಾದ ಮೇಲೆ 10 ನಿಮಿಷ ಸುಮ್ಮನೆ ಕುಳಿತುಕೊಂಡರು. ಶ್ರೀ ಮಹಾರಾಜರ ಮೂರ್ತಿಯ ಪ್ರಭಾವವು ಅವರ ಅಂತಃಕರಣದ ಮೇಲೆ ಎಷ್ಟು ಬಲವಾಗಿ ಉಂಟಾಗಿತ್ತೆಂದರೆ ಅವರು ಸ್ವಲ್ಪ ಕಣ್ಣು ಮುಚ್ಚಿದೊಡನೆ ಅವರ ಮುಂದೆ ಶ್ರೀ ಮಹಾರಾಜರ ಸ್ವರೂಪವು ಬಂದು ನಿಲ್ಲುತ್ತಿತ್ತು. ಮರುದಿವಸದಿಂದ ಅವರು ಶಾಲಿಗ್ರಾಮದ ಪೂಜೆ ಮಾಡತೊಡಗಿದರು ಹಾಗೂ ಶ್ರೀ ಶಂಕರನ ಧ್ಯಾನ ಮಾಡದೆ ಶ್ರೀ ಮಹಾರಾಜರ ಧ್ಯಾನ ಮಾಡತೊಡಗಿದರು. ಈ ರೀತಿ ದಿವಸಗಳು ಕಳೆಯುತ್ತಿರುವಾಗ ಮತ್ತೆ ನಮ್ಮ ಭೇಟಿಯಾಗುತ್ತದೆ ಎಂಬ ಶ್ರೀ ಮಹಾರಾಜರ ಶಬ್ದಗಳ ನೆನಪು ಆಗಿ ಶ್ರೀ ಮಹಾರಾಜರು ತಮಗೆ ಭೇಟಿಯಾಗಬೇಕೆಂದು ಅವರಿಗೆ ಅನಿಸತೊಡಗಿತು. ವೇಷ ಹಾಗೂ ವರ್ತನೆ ನೋಡಿ ಶ್ರೀ ಮಹಾರಾಜರು ರಾಮದಾಸಿ ಇರಬಹುದೆಂಬ ತರ್ಕ ಮಾಡಿದರು. ಅನಂತರ ಸಾಂಗ್ಲಿಗೆ ಯಾರಾದರೂ ಸಾಧುಗಳು ಬಂದರೆ ಪಂತರು ಅವರನ್ನು ನೋಡಲು ಹೋಗತೊಡಗಿದರು. ಅನಂತರ ಅವರು ಸಜ್ಜನ್ಗಢ್
ಹಾಗೂ ಆಳಂದಿಗೆ ಹೋಗಿ ಬಂದರು. ಇಷ್ಟಾದರೂ ಶ್ರೀ ಮಹಾರಾಜರ ಭೇಟಿ ಆಗದಿರಲು ಅವರು ಅತ್ಯಂತ ಅಸ್ವಸ್ಥರಾದರು. ಹಾಗೂ ತಮ್ಮ ಪರಿಚಯದ ಜನರಿಗೆ ಶ್ರೀ ಮಹಾರಾಜರ ಸ್ವರೂಪದ ವರ್ಣನೆ ಮಾಡಿ, ನೀವು ಇಂಥ ಸತ್ಪುರುಷರನ್ನು ಎಲ್ಲಿಯಾದರೂ ನೋಡಿರುವಿರಾ ಎಂದು ಕೇಳುತ್ತಿದ್ದರು. ಪಂಥರ ಮಿತ್ರರಲ್ಲಿ ಒಬ್ಬನು ಅದೇ ಆಗ ಪಂಢರಪುರಕ್ಕೆ ಹೋಗಿ ಬಂದಿದ್ದನು. ಶ್ರೀ ಮಹಾರಾಜರು ಏಕಾದಶಿಯ ನಿಮಿತ್ತವಾಗಿ ಅಲ್ಲಿಗೆ ಬಂದಿದ್ದರು. ಆದ್ದರಿಂದ ಅವನಿಗೆ ಇವರ ದರ್ಶನವಾಗಿತ್ತು. ಅವನು ಪಂಥರಿಗೆ, ಪಂಥರೇ, ನೀವು ವರ್ಣನೆ ಮಾಡಿದಂತೆ ಒಬ್ಬ ಸತ್ಪುರುಷರಿರುತ್ತಾರೆ. ಅವರ ಹೆಸರು ಗೋಂದಾವಲೇಕರ್ ಮಹಾರಾಜ್ ಎಂದು ಇರುತ್ತದೆ. ನಾನು ಅವರನ್ನು ಮೊನ್ನೆ ಪಂಢರಪುರದ ರಾಮಮಂದಿರದಲ್ಲಿ ನೋಡಿರುತ್ತೇನೆ. ನೀವು ಮಾಡಿದ ವರ್ಣನೆ ಅವರಿಗೆ ಅನ್ವಯಿಸುತ್ತದೆ ಎಂದು ಅಂದರು. ಇದನ್ನು ಕೇಳಿದೊಡನೆ ವಿಷ್ಣು ಪಂಥರು ಬೇರೆ ಏನೂ ವಿಚಾರ ಮಾಡದೆ ಗಾಡಿಯಲ್ಲಿ ಕುಳಿತು ಪಂಢರಪುರಕ್ಕೆ ಬಂದರು. ಮೊದಲು ಪಾಂಡುರಂಗನ ದರ್ಶನ ಮಾಡಿ ಅವರು, ಪಾಂಡುರಂಗ, ನಾನು ಸದ್ಗುರುಗಳನ್ನು ಕಾಣಬೇಕೆಂಬ ಆಶೆಯಿಂದ ಬಂದಿರುತ್ತೇನೆ, ಆದ್ದರಿಂದ ನೀನು ನನ್ನನ್ನು ನಿರಾಶೆಗೊಳಿಸಬೇಡ ಎಂದು ಪ್ರಾರ್ಥಿಸಿದರು. ಇತ್ತ ಕಡೆಗೆ ಶ್ರೀ ಮಹಾರಾಜರು ಮುನ್ನಾ ದಿನವೇ ಗೋಂದಾವಲಿಗೆ ಹೋಗುವವರಿದ್ದರು. ಚಕ್ಕಡಿಗಳನ್ನು ಹೂಡಿ ಎಲ್ಲ ಸಿದ್ಧತೆಯೂ ಆಗಿತ್ತು. ಅಷ್ಟರಲ್ಲಿ ಒಬ್ಬ ಹೆಣ್ಣು ಮಗಳು ತನ್ನ 3 ವರ್ಷದ ಮಗಳನ್ನು ಕರೆದುಕೊಂಡು ದರ್ಶನಕ್ಕೆ ಬಂದಳು. ಆ ಹೆಣ್ಣು ಮಗಳಿಗೆ ಪ್ರಸಾದದ ಶ್ರೀಫಲ ಕೊಟ್ಟ ಮೇಲೆ ಶ್ರೀ ಮಹಾರಾಜರು ಆ ಹುಡುಗಿಗೆ ಸಹಜವಾಗಿ, ಮಗು, ನಾನು ಇಂದು ಗೋಂದಾವಲಿಗೆ ಹೋಗಬೇಕೋ ಅಥವಾ ಬೇಡವೋ ಎಂದು ಕೇಳಲು ಆ ಹುಡುಗಿಯು ಬೇಡ, ಇಂದು ಬೇಡ ಅಂದಳು. ಕೂಡಲೇ ಎಲ್ಲ ವಿಚಾರವೂ ಬದಲಾಯಿತು ಹಾಗೂ ಶ್ರೀ ಮಹಾರಾಜರು ಉಳಿದುಕೊಂಡರು. ಅತ್ತ ಕಡೆಗೆ ವಿಷ್ಣು ಪಂಥರು ವಿಠ್ಠಲನ ದರ್ಶನ ತೆಗೆದುಕೊಂಡು ರಾಮ ಮಂದಿರದ ಶೋಧ ಮಾಡುತ್ತಾ ಹೊರಟರು. ದೇವಸ್ಥಾನದ ಶೋಧವಾಗಿ ಅವರು ಒಳಗೆ ಬಂದಾಗ ಶ್ರೀ ಮಹಾರಾಜರು ಟೊಂಕದ ಮೇಲೆ ಕೈಯಿಟ್ಟುಕೊಂಡು ಯಾರದೋ ದಾರಿ ಕಾಯುತ್ತಿರುವಂತೆ ನಿಂತುಕೊಂಡಿದ್ದರು. ಪಂಥರು ಶ್ರೀ ಮಹಾರಾಜರನ್ನು ನೋಡಿದೊಡನೆ ಒಮ್ಮೆಲೆ ಗುರುತಿಸಿದರು. ಏಕೆಂದರೆ ತಂದ್ರಾವಸ್ಥೆಯಲ್ಲಿ ನೋಡಿದ ಸ್ವರೂಪವೇ ಇದಾಗಿತ್ತು. ಆಗ ಪಂಥರಿಗೆ ಏನು ಮಾಡಬೇಕೆಂಬುದು ತಿಳಿಯದಂತಾಯಿತು. ಅವರ ಕಣ್ಣುಗಳಲ್ಲಿ ನೀರು ಬರತೊಡಗಿದವು, ಶರೀರ ವಿಕಲವಾಯಿತು. ಅಷ್ಟರಲ್ಲಿ ಶ್ರೀ ಮಹಾರಾಜರೇ ಮುಂದೆ ಬಂದು ಪಂಥರನ್ನು ಅಪ್ಪಿಕೊಂಡರು. ಶ್ರೀ ಮಹಾರಾಜರು, ಶಾಲಿಗ್ರಾಮ ಪೂಜೆ ನಡೆದಿರುತ್ತದೆಯಲ್ಲವೇ ಎಂದಿಷ್ಟೇ ಕೇಳಿದರು. ಪಂಥರು ಗೋಣು ಹಾಕಿ ಹ್ಞೂ ಅಂದರು. ಶ್ರೀ ಮಹಾರಾಜರು ಅವರನ್ನು 2 ದಿವಸ ಇಟ್ಟುಕೊಂಡರು. ಪಂಥರು ಅನುಗ್ರಹ ಕೇಳಿದಾಗ ಶ್ರೀ ಮಹಾರಾಜರು ಎಲ್ಲರ ಮುಂದೆ ಅವರ ಸ್ತುತಿ ಮಾಡಿ ಅವರಿಗೆ ರಾಮನಾಮವನ್ನೇ ಕೊಟ್ಟರು. ಶ್ರೀ ಮಹಾರಾಜರು ಅವರಿಗೆ ಶ್ರೀ ಶಂಕರನಿಗೆ ಅತ್ಯಂತ ಪ್ರಿಯವಾದ ಶ್ರೀರಾಮನಾಮವನ್ನೇ ನೀವು ತೆಗೆದುಕೊಳ್ಳಬೇಕು ಎಂದು ಹೇಳಿದರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.